ನಮಸ್ಕಾರ ಕಗ್ಗದ ಸಂಖ್ಯೆ ನಾನೂರ ಮೂವತ್ತ ಐದು ರಾಮಣೀಯ ಕದಿ ನಲಿವ ಅಕ್ಷಿಯೊಡನೆ ಅಚಲಮನ ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ ಭೀಮ ಬಲದೊಡನೆ ರಾಮನ ಅಭಯ ನಿಯಮ ಯಾಮಳ ವರಂಗಳವು ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ ನೋಡಿ ಕಗ್ಗ ಸುಂದರವಾದ ವಸ್ತುಗಳು ನಮ್ಮ ಕಣ್ಣಿಗೆ ಬಿದ್ದರೂ ಅದನ್ನು ಪಡೆಯಬೇಕೆಂದು ಮನಸ್ಸಾದರೂ ಕೂಡ ಅದರಲ್ಲಿ ಮೋಹ ಪರವಶರಾಗದ ಮನೋ ನಿಗ್ರಹ ಇರುವಂಥದ್ದು ಭೀಮನಷ್ಟು ಬಲ ಇದ್ದರೂ ಕೂಡ ಮತ್ತನಾಗದೆ ರಾಮನಂತೆ ಆ ಬಲವನ್ನು ಕೇವಲ ಲೋಕ ಕಲ್ಯಾಣಕ್ಕಾಗಿ ಅಥವಾ ಪರಹಿತಕ್ಕಾಗಿ ಉಪಯೋಗಿಸುವಂತಹ ನಿಯಮವನ್ನು ನಮಗೆ ನಾವೇ ಹಾಕಿಕೊಂಡ್ರೆ ಈ ಎರಡೂ ಗುಣಗಳು ನಮಗೆ ಆ ದೈವ ಕೊಟ್ಟ ಎರಡು ಒಡಗಳಂತೆ ಅಂತ ಗುಂಡಪ್ಪನರು ಹೇಳ್ತಾರೆ ಮನಸ್ಸಿನ ಭಾವನ ಅಭಾವವನ್ನು ಹೇಗೆ ಆತ್ಮಹಿತ ಮತ್ತು ಪರಹಿತಕ್ಕೆ ಉಪಯೋಗಿಸಿಕೊಳ್ಳಬಹುದು ಅನ್ನುವುದನ್ನು ಸೂಚ್ಯವಾಗಿ ಈ ಕಗದ ಮೂಲಕ ನಮ್ಮ ಗುಂಡಪ್ಪನವ್ರು ಹೇಳ್ತಾರೆ ನಮ್ಮ ಪ್ರತಿನಿತ್ಯದ ಆಗು ಹೋಗುಗಳಲ್ಲಿ ನಮಗೆ ಎಷ್ಟೋ ಸುಂದರವಾದ ವಸ್ತುಗಳು ಕಣ್ಣಿಗೆ ಬೀಳುತ್ತವೆ ದೃಶ್ಯಮಾಣೇ ಭವೇತ್ ಪ್ರೀತಿ ಎನ್ನುವ ಹಾಗೆ ಕಂಡ ವಸ್ತುವನ್ನೆಲ್ಲ ಪಡೆಯಬೇಕು ಅನುಭವಿಸಬೇಕು ಅನ್ನುವಂತಹ ಆಸೆ ಮನಸ್ಸಿನಲ್ಲಿ ಮೂಡುತ್ತೆ ನಮಗೆ ಯಾವುದು ಹಿತ ಯಾವುದು ಅಹಿತ ಎನ್ನುವಂತಹ ಪರಿಜ್ಞಾನ ಅಥವಾ ವಿವೇಚನೆ ಸದಾಕಾಲ ನಮ್ಮಲ್ಲಿ ಇರೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮನೋ ನಿಗ್ರಹ ಇದ್ದರೆ ಸಂಕಷ್ಟಗಳಲ್ಲಿ ಸಿಕ್ಕಿಕೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ ವಸ್ತುವನ್ನು ಪಡೆದೇ ಪಡೆಯದೇ ಇದ್ದರೆ ಅದರಲ್ಲಿ ಮೋಹಗೊಳ್ಳುವ ಪ್ರಶ್ನೆ ಬರೋದೇ ಇಲ್ಲ ಮೋಹವಿಲ್ಲದೇ ಇದ್ದರೆ ಮನಸ್ಸು ಹಗುರವಾಗಿರುತ್ತೆ ಮುಕ್ತವಾಗಿರುತ್ತೆ ಬಹಳಷ್ಟು ಜನ ಪರದಾಡೋದು ಅಥವಾ ಸಾಧನೆ ಮಾಡೋದು ಇಂತಹ ಸ್ಥಿತಿಗೆ ತಲುಪೋದಕ್ಕೇನೆ ಅಲ್ವಾ ಅದು ನಮಗೆ ಕೇವಲ ಮನೋನಿಗ್ರಹದಿಂದ ಸಿಕ್ಕರೆ ಅದು ಒಂದು ವರನೇ ಸರಿ ಇನ್ನು ಬಲದ ವಿಷಯಕ್ಕೆ ಬಂದರೆ ಜನ ದೇಹ ಮತ್ತು ಹಣದ ಬಲ ಹೆಚ್ಚಿದ್ರೆ ಮನುಷ್ಯ ಯಾವಾಗಲೂ ಅಹಂಕಾರವನ್ನು ತೋರುವಂತಹ ಸಾಧ್ಯತೆಗಳು ಅಧಿಕವಾಗಿರುತ್ತೆ ಇವೆಲ್ಲ ಅವಶ್ಯಕತೆಗೂ ಮೀರಿ ಇದ್ದರೂ ಕೂಡ ಅಹಂಕಾರವನ್ನು ತೋರದೆ ನಮ್ಮಲ್ಲಿರುವ ಬಲವನ್ನು ಪರಹಿತಕ್ಕಾಗಿಯೇ ಉಪಯೋಗಿಸುವಂತಹ ಮನೋದೃಢತೆ ನಮಗಿದ್ರೆ ನಮ್ಮ ಸಂಸ್ಕಾರಗಳನ್ನು ಶೀಲವನ್ನು ಉಳಿಸಿ ಬೆಳೆಸಿ ಕಾಪಾಡಿಕೊಳ್ಬಹುದು ರಾಮಾಯಣದಲ್ಲಿ ತನಗೆ ಅಮಿತ ಬಲ ಇದ್ದರೂ ಕೂಡ ರಾಮ ಈಗಲೂ ಶರಣಾಗೋ ನಿನ್ನನ್ನು ಕ್ಷಮಿಸುವೆ ಎಂದು ರಾವಣನಿಗೆ ಹೇಳದ ಹಾಗೆ ನಾವು ಸಹ ಮನಸ್ಸು ಮತ್ತು ಬಲವನ್ನು ನಿಯಮದ ನಿಯಮದಲ್ಲಿ ಇಟ್ಟುಕೊಳ್ಳಲಾದರೆ ಅದನ್ನು ದೈವ ಕೊಟ್ಟ ವರ ಅಂತ ನಾವು ಭಾವಿಸಬೇಕು ನಮಸ್ಕಾರ